ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಿನನಿತ್ಯ ನಾವು ದೇವರ ಪೂಜೆಯನ್ನು ಸಲ್ಲಿಸ್ತಾ ಇರ್ತೀವಿ ದೇವರ ಪೂಜೆ ವೇಳೆಯಲ್ಲಿ ಹೂಗಳನ್ನು ಸಮರ್ಪಣೆ ಮಾಡ್ತಾ ಇರ್ತೀವಿ ಪೂಜೆಯನ್ನು ಸಲ್ಲಿಸ್ತಾ ಬರ್ತೀವಿ ಆದರೆ ಹೂಗಳ ವಿಚಾರದಲ್ಲಿ ಈ ಕೆಲವೊಂದು ತಪ್ಪುಗಳನ್ನು ಗೊತ್ತೋ ಗೊತ್ತಿಲ್ಲದೇನೋ ಮಾಡಿದ್ದೆ ಆದರೆ ಸಂಪೂರ್ಣ ಫಲ ಅನ್ನೋದು ನಾವು ಪೂಜೆ ಸಲ್ಲಿಸುವಾಗ ನಮಗೆ ಸಿಗೋದಿಲ್ಲ ಜೊತೆಗೆ ದೇವರ ಅನುಗ್ರಹನೂ ಸಹ ನಮಗೆ ಪ್ರಾಪ್ತಿ ಆಗೋದಿಲ್ಲ ಆ ಕೆಲವು ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಮೊದಲನೇದಾಗಿ ನಾವು ಹೂಗಳನ್ನು ನಮ್ಮ ಮನೆಯ ಗಿಡಗಳಲ್ಲಿ ಬಿಟ್ಟಿದ್ದರೆ ಅದನ್ನು ತಗೊಂಬಂದು ಪೂಜೆಗೆ ಸಮರ್ಪಣೆಯನ್ನು ಮಾಡ್ತೀವಿ ಅಥವಾ ಕೆಲವರಿಗೆ ಒಂದು ಅಭ್ಯಾಸ ಇದೆ ಬೆಳಗ್ಗೆ ಬೇಗನೆ ಎದ್ದು ವಾಕಿಂಗನ್ನು ಹೋಗಿ ಬರ್ತಾ ಅಕ್ಕಪಕ್ಕದ ಮನೆಗಳಲ್ಲಿ ಹೂ ಗಿಡಗಳಲ್ಲಿ ಒಂದು ಹೂ ಬಿಟ್ಟಿದ್ದರೆ ಅದನ್ನು ಕದ್ಕೊಂಬಂದು ಒಂದು ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇರ್ತಾರೆ ಅವರಿಗೆ ಗೊತ್ತಿಲ್ಲದೇ ಹೂಗಳನ್ನು ತೊಗೊಂಬಂದು ದೇವರ ದೇವರ ಪೂಜೆಗೆ ಉಪಯೋಗಿಸ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ಬಿಟ್ಟ ಹೂಗಳನ್ನು ನಾವು ತೆಗೆದು ದೇವರಿಗೆ ಸಮರ್ಪಣೆ ಮಾಡೋದು ದೇವರಿಗೆ ಸಂಪೂರ್ಣ ವಾಗಿ ಸಂತೋಷವನ್ನು ಕೊಡುತ್ತೆ ಅದೇ ಬೇರೆಯವರ ಮನೆಯಲ್ಲಿ ಬಿಟ್ಟಿರುವಂಥ ಹೂಗಳನ್ನು ತೊಗೊಂಬಂದು ಅವ್ರಿಗೆ ಗೊತ್ತಿಲ್ಲದೆ ಅದನ್ನು ತಗೊಂಬಂದು ಪೂಜೆಗೆ ಸಮರ್ಪಣೆ ಮಾಡಿದ್ರೆ ಅದು ತುಂಬಾ ತಪ್ಪು ಯಾಕೆಂತ ಹೇಳಿದ್ರೆ ಒಂದು ಹೂವನ್ನಾಗ್ಬೋದು ಅಥವಾ ಹಣ್ಣನ್ನಾಗ್ಬೋದು ಕದ್ಕೊಂಬಂದು ದೇವರ ಪೂಜೆಯಲ್ಲಿ ಪೂಜೆಗೆ ಇಟ್ಟಿದ್ದೆ ಆದರೆ ನಾವು ಮುಂದಿನ ಜನ್ಮದಲ್ಲಿ ಕೋತಿಯಾಗಿ ಜನಿಸ್ತೀವಿ ಅಂತ ಗರಡ ಪುರಾಣದಲ್ಲಿ ಹೇಳಲಾಗಿದೆ ಬೇರೆಯವರ ಮನೆಯಲ್ಲಿ ಗೊತ್ತಿಲ್ಲದೆ ಕಿತ್ಕೊಂಡ್ಬಂದು ಪೂಜೆಗೆ ಇಡೋದಾಗಲಿ ಅಥವಾ ಬೇರೆಯವರು ಕೊಟ್ಟಿದ್ದು ಉಚಿತವಾಗಿ ಇಡೋದಾಗಲಿ ಪೂಜೆಗೆ ಆ ರೀತಿ ಮಾಡಬಾರ್ದು ಅವರಾಗಿ ಇಷ್ಟಪಟ್ಟು ಕೊಟ್ಟರು ಸಹ ನಾವು ಅದಕ್ಕೆ ಒಂದಿಷ್ಟು ದುಡ್ಡು ಅಂತ ಕೊಟ್ಟು ಅದನ್ನು ತೊಗೊಂಬಂದು ದೇವ್ರ ಪೂಜೆಗೆ ಇಡಬೇಕು ಅಥವಾ ನೀವು ಹೊರಗಡೆ ಹೋಗಿ ಒಂದು ಹೂಗಳನ್ನು ಖರೀದಿ ಮಾಡ್ಕೊಂಬಂದು ದೇವರ ಪೂಜೆಯನ್ನು ಸಲ್ಲಿಸಿದರೆ ಅದೇ ತುಂಬಾ ಒಳ್ಳೆಯದು ಬೇರೆಯವರ ಮನೆಯಲ್ಲಿ ಕದ್ದ ಹೂವಾಗಲಿ ಹಣ್ಣಾಗಲಿ ತೊಗೊಂಬಂದು ಪೂಜೆಗೆ ಯಾವುದೇ ಕಾರಣಕ್ಕೂ ಇಡಬಾರ್ದು ಇನ್ನು ಎರಡನೇ ತಪ್ಪು ನಾವು ಹೂಗಳನ್ನು ಕಟ್ ಮಾಡ್ಕೋಬೇಕಾದ್ರೆ ಗಿಡದಿಂದ ಯಾವುದೇ ಕಾರಣಕ್ಕೂ ಚಪ್ಪಲಿಯನ್ನ ಹಾಕೊಂಡು ಹೂಗಳನ್ನು ಕತ್ತರಿಸಬಾರ್ದು ಅಥವಾ ಹೊರಗಡೆ ನೀವು ಹೋಗಿ ಹೂವುಗಳನ್ನು ಖರೀದಿ ಮಾಡ್ಕೊಂಡು ಬರಬೇಕಾದ್ರೂ ಸಹ ಆದಷ್ಟು ಚಪ್ಪಲಿ ಇಲ್ಲದೆ ಹೋಗಿ ನೀವು ದೇವರಿಗೆ ಹೂಗಳನ್ನು ಖರೀದಿ ಮಾಡಿಕೊಂಡು ಬರಬೇಕಾಗತ್ತೆ ಈಗಿನ ಕಾಲದಲ್ಲಿ ಚಪ್ಪಲಿ ಇಲ್ಲದೆ ಒಂದು ಮೆಟ್ಲನ್ನು ಇಳಿದು ಹೊಸಲನ್ನು ಸಹ ದಾಟೋದಿಲ್ಲ ಈಗಿರಬೇಕಾದ್ರೆ ಚಪ್ಪಲಿ ಇಲ್ಲದೆ ಹೇಗೆ ಹೋಗಿ ಹೂವನ್ನು ತರೋದು ಅಂತ ಕೇಳ್ಬೋದು ಚಪ್ಪಲಿಯನ್ನು ಹಾಕ್ಕೊಂಡು ನಾವು ಏನೇನೋ ತುಳ್ಕೊಂಡು ಕ ಕೊಳೆ ಕಶ್ಮಲ ತುಳ್ಕೊಂಡೆಲ್ಲ ಓಡಾಡ್ತಿರ್ತೀವಿ ಅದೇ ಚಪ್ಪಲಿಯನ್ನು ಹಾಕ್ಕೊಂಡು ಒಂದು ಪವಿತ್ರವಾದ ದೇವ್ರ ಪೂಜೆಗೆ ಹೂವನ್ನು ಖರೀದಿ ಮಾಡ್ಕೊಂಬರೋದು ಅಷ್ಟು ಒಳ್ಳೆಯದಲ್ಲ ಹಾಗೂ ನೀವು ಆ ಹೂವನ್ನು ಖರೀದಿ ಮಾಡ್ಕೊಂಡು ಬಂದ ಮೇಲೆ ಒಂದು ನೀರಿನ ಪ್ರೋಕ್ಷಣೆಯನ್ನು ಮಾಡಿ ನಂತರ ದೇವರ ಪೂಜೆಗೆ ನೀವು ಉಪಯೋಗಿಸ್ಕೋಬೇಕು ಗಂಗೇಚ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಕುರು ಅಂತ ಹೇಳಿ ನೀರನ್ನು ಆ ಹೂಗಳ ಮೇಲೆ ಪ್ರೋಕ್ಷಣೆ ಮಾಡಿ ನಂತರ ಪೂಜೆಗೆ ಉಪಯೋಗಿಸ್ಕೋಬೇಕು ಇನ್ನು ಮೂರನೇ ತಪ್ಪೇನು ಅಂದರೆ ಕೆಲವೊಂದು ಹಾಳಾದಂಥ ಹೂಗಳು ಅಥವಾ ಕುರುಡು ಹೂಗಳನ್ನು ಉಪಯೋಗಿಸ್ಕೊಂಡು ಅಂದರೆ ಕೆಲವು ಹೂಗಳಿಗೆ ರೆಕ್ಕೆಗಳೆಲ್ಲ ಬಿದ್ದೋಗಿರುತ್ತೆ ಕೆಲವಕ್ಕೆ ಕಾಡುಗಳಲ್ಲಿ ಹೂಳುಗಳು ತುಂಬಿಕೊಂಡಿರುತ್ತೆ ಆ ರೀತಿ ಹೂಗಳನ್ನು ಬಳಸ್ಕೊಂಡು ಒಂದು ಅರ್ಚನೆಯನ್ನು ಮಾಡೋದಕ್ಕೆ ಅಥವಾ ಶ್ರೋತ್ರವನ್ನು ಹೇಳೋದಕ್ಕೆ ಬಳಸ್ತಾ ಇರ್ತಾರೆ ಹೂವಲ್ಲಿ ರೆಕ್ಕೆಗಳೇ ಇರೋದಿಲ್ಲ ಸಂಪೂರ್ಣವಾದ ಹೂವು ಚೆನ್ನಾಗಿರುವಂಥ ಹೂವನ್ನು ಆರಿಸ್ಕೊಂಡೇ ನೀವು ಪೂಜೆಗೆ ಉಪಯೋಗಿಸ್ಬೇಕು ಹಾಳಾಗಿರುವಂಥ ಅಥವಾ ಒಂದು ಹುಳ ಬಿದ್ದಿರುವಂಥ ಈ ರೀತಿ ಕುರುಡು ಹೂಗಳನ್ನು ಉಪಯೋಗಿಸ್ಕೊಂಡು ಯಾವುದೇ ಕಾರಣಕ್ಕೂ ಪೂಜೆಯನ್ನು ಮಾಡಬಾರ್ದು ಇನ್ನು ಮುಂದಿನ ತಪ್ಪು ಅಂತ ಹೇಳಿದ್ರೆ ನಾವು ಪೂಜೆಗೆ ತಂದ ಹೂಗಳನ್ನು ಹಾಗೆ ಒಂದು ಸೋಫಾ ಮೇಲೋ ಅಥವಾ ದಿವಾನ್ ಮೇಲೋ ಅಥವಾ ಮಂಚದ ಮೇಲೆ ಇಟ್ಬಿಡ್ತಾ ಇರ್ತೀವಿ ಯಾವುದೇ ಕಾರಣಕ್ಕೂ ಆ ರೀತಿ ಇಡಬಾರ್ದು ನಾವು ಕೂತ್ಕೊಳ್ಳೋ ಜಾಗ ಆಗಲಿ ಮಲ್ಗೋ ಜಾಗ ಆಗಲಿ ಅಥವಾ ಊಟ ಮಾಡುವಂಥ ಡೈನಿಂಗ್ ಟೇಬಲ್ ಮೇಲಾಗಲಿ ಆ ರೀತಿ ಹೂಗಳನ್ನು ತಂದು ಕವರನ್ನು ಹಾಗೆ ಇಡಬಾರ್ದು ಆ ರೀತಿ ಇಟ್ಟು ಆ ಹೂಗಳನ್ನು ತಗೊಂಡು ನೀವು ಪೂಜೆಗೆ ಬಳಸಿದ್ದೆ ಆದರೆ ದೇವರ ಅನುಗ್ರಹ ಅನ್ನೋದು ನಮಗೆ ಸಿಗೋದಿಲ್ಲ ಯಾವುದೇ ಕಾರಣಕ್ಕೂ ಹೂಗಳನ್ನು ತಂದು ಸಿಕ್ಕ ಸಿಕ್ಕಲ್ಲಿ ಇಡದೆ ಅದನ್ನು ತಂದು ಜೋಪಾನವಾಗಿ ಒಂದು ಕಡೆ ಕ್ಷ ಸೇಫಾಗಿ ಇಟ್ಟು ನಂತರ ಪೂಜೆಗೆ ಬಳಸ್ಕೋಬೇಕು ಇನ್ನು ಮುಂದಿನ ತಪ್ಪು ಏನು ಅಂತಂದರೆ ನಾವು ಅಷ್ಟೋತ್ರ ಮಾಡಬೇಕಾದ್ರೆ ಅಥವಾ ದೇವರಿಗೆ ಅರ್ಚನೆ ಮಾಡಬೇಕಾದ್ರೆ ಹೂಗಳನ್ನು ಕಿತ್ತು ಕಿತ್ತು ಒಂದೊಂದೇ ಅಷ್ಟೋತ್ರವನ್ನು ಹೇಳ್ತಾ ಇರ್ತೀವಿ ಆ ರೀತಿ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಒಂದು ಅಷ್ಟೋತ್ತರಕ್ಕೆ ಒಂದು ಪೂರ್ತಿ ಹೂವನ್ನು ನೀವು ಅರ್ಚನೆಯಾಗಿ ಹಾಕಬೇಕು ಹೂಗಳನ್ನು ಒಂದೊಂದೇ ಪೆಟಲ್ಸನ್ನು ಕಿತ್ತು ಕಿತ್ತು ಒಂದು ಸಲಿಗೆ ಹಾಕಬಾರ್ದು ಪೂರ್ಣವಾಗಿ ಒಂದು ಹೂವನ್ನು ಹಾಕಬೇಕು ನಿಮಗೆ ಅಷ್ಟು ಹೂವು ಹೊಂದಿಸಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ತೊಂದರೆನೇ ಇಲ್ಲ ಒಂದು ಎರಡು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೂವನ್ನು ಅರ್ಚನೆಗೆ ಅಥವಾ ಅಷ್ಟೋತ್ತರಕ್ಕೆ ಬಳಸಿ ಒಂದು ಹೂವು ನಾಲ್ಕು ಹೂವು ಮೂರು ಹೂವು ನಿಮಗೆ ಸಾಧ್ಯವಾದಷ್ಟು ಬಳಸಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ಅಥವಾ ನೀವು ಒಂದು ಕೆ ಜಿಯಷ್ಟು ಹಣ್ಣು ಐದು ಐದು ಥರ ಹಣ್ಣು ಹತ್ತು ಥರ ಹಣ್ಣು ತಂದೇ ಪೂಜೆ ಮಾಡಬೇಕು ಅಂತ ದೇವರು ಕೇಳ್ಕೊಳ್ಳೋದಿಲ್ಲ ಒಂದೇ ಒಂದು ಹಣ್ಣನ್ನು ತಂದು ಭಕ್ತಿಯಿಂದ ಪೂಜೆ ಮಾಡಿದ್ರೂ ಸಹ ದೇವರು ಖಂಡಿತವಾಗ್ಲೂ ಒಲಿತಾನೆ ಯಾವುದೇ ಕಾರಣಕ್ಕೂ ಹೂವನ್ನು ಬಿಡಿಸಿ ಬಿಡಿಸಿ ನೀವು ಪೂಜೆಗೆ ಬಳಸಬಾರ್ದು ಸಂಪೂರ್ಣವಾದ ಹೂವನ್ನು ಒಂದು ಸಲಕ್ಕೆ ಅರ್ಚನೆಗೆ ಬಳಸ್ಕೋಬೇಕು ನೀವು ದೀಪದ ಸುತ್ತ ಅಲಂಕಾರಕ್ಕೆ ಬೇಕಿದ್ರೆ ಒಂದು ಹೂವಿನ ರೆಕ್ಕೆಗಳನ್ನು ಕಿತ್ತು ಹಾಕ್ಕೋಬೋದು ಹೊರತು ಅರ್ಚನೆ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಒಂದು ಹೂವನ್ನು ಒಂದು ಸಲಿಗೆ ಹಾಕ್ಕೋಬೇಕು ಇನ್ನು ಮುಂದಿನ ತಪ್ಪು ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾನೆ ಬರ್ತಾ ಇರ್ತಾರೆ ಇವತ್ತು ಪೂಜೆಗೆ ಇಟ್ಟ ಹೂಗಳು ನಾಳೆಗೆ ಕೆಲಸಕ್ಕೆ ಬರೋದಿಲ್ಲ ಪೂಜೆಗೆ ಇವತ್ತು ಹೂವನ್ನು ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಒಂದು ರಾತ್ರಿ ಕಳೆದ ಮೇಲೆ ನಾಳೆ ಬೆಳಗ್ಗೆ ಅದು ನಿರ್ಮಾಲ್ಯ ಅಂತ ಅದನ್ನು ಕರಿತೀವಿ ಅದನ್ನು ತೆಗೆದಾಕಿ ಹೊಸದಾಗೆ ನೀವು ಹೂವನ್ನು ಇಡಬೇಕಾಗತ್ತೆ ಹೂವು ನೋಡೋಕ್ಕೆ ಚೆನ್ನಾಗೇ ಇದೆ ಬಾಡೋಗಿಲ್ಲ ಹಾಗೆ ಇರಲಿ ಇನ್ನೊಂದು ದಿನ ಅಂತ ಯಾವುದೇ ಕಾರಣಕ್ಕೂ ಹೂಗಳನ್ನು ಹಾಗೆ ಬಿಡಬಾರ್ದು ಅದನ್ನು ತೆಗೆದು ಹೊಸ ಹೂಗಳನ್ನು ಇಡಬೇಕು ಹೂಗಳು ಹೊಸದಾಗಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಖಂಡಿತವಾಗಲೂ ತೆಗೆದುಹಾಕಿ ಒಂದೆರಡು ಅಕ್ಷತೆ ಕಾಳುಗಳಾದರೂ ಸರಿ ನೀವು ಫೋಟೋ ಮುಂದೆ ಹಾಕೋಬೋದು ನೆನ್ನೆ ಇಟ್ಟ ಹೂಗಳನ್ನು ಇವತ್ತು ಫೋಟೋಗಳಿಗೆ ಹಾಗೆ ಬಿಡಬಾರ್ದು ಹೊಸದಾಗಿ ಹೂಗಳಿಲ್ಲ ಅಂದರೂ ತೊಂದರೆ ಇಲ್ಲ ಒಂದೆರಡು ಅಕ್ಷತೆ ಕಾಳುಗಳನ್ನು ವಿಗ್ರಹಗಳ ಮುಂದೆ ಫೋಟೋಗಳ ಮುಂದೆ ಹಾಕ್ಕೋಬೋದು ಚೆನ್ನಾಗಿರೋ ಹೂಗಳನ್ನು ತೆಗೆದಾಕಕ್ಕೆ ಮನಸ್ಸೇ ಆಗ್ತಿಲ್ಲ ಅಂತ ಹೇಳಿದ್ರೆ ಆ ಹೂಗಳನ್ನು ತೆಗೆದು ನಿಮ್ಮ ಮನೆಯಲ್ಲಿ ಒಂದು ಪುಷ್ಪಾಲಂಕಾರಕ್ಕೆ ಬಳಸ್ಕೋಬೋದು ಉರುಳಿ ಅಂತ ಏನು ಹೇಳ್ತೀರಾ ಅದಕ್ಕೆ ನೀವು ಆ ಹೂಗಳನ್ನು ತೆಗೆದು ಬಳಸ್ಕೋಬೋದು ಇನ್ನು ದೇವ್ರ ಮನೆಯಲ್ಲಿ ಪೂಜೆಗೆ ಇಟ್ಟಂಥ ಹೂಗಳನ್ನೆಲ್ಲ ತೆಗೆದು ಒಂದು ಕವರಲ್ಲಿ ಸುರಕ್ಷಿತವಾಗಿ ಇಟ್ಕೋಬೇಕು ಅದನ್ನು ಯಾರೂ ತುಳೀದೇ ಇರುವಂಥ ಜಾಗದಲ್ಲಿ ತೊಗೊಂಡೋಗಿ ಹಾಕಬೇಕು ಅಥವಾ ಹರಿಯುವ ನೀರಿನಲ್ಲಾದರೂ ಅದನ್ನು ತಗೊಂಡೋಗಿ ಹಾಕಬೇಕು ಜನಗಳು ಓಡಾಡುವ ತುಳಿಯುವ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅದಕ್ಕೆ ನಿಮಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಹೂಗಳನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡು ಅದನ್ನು ಒಣಗಿಸಿ ಅದರಿಂದ ಒಂದು ಧೂಪದ ಸ್ಟಿಕ್ಸನ್ನು ಸಹ ಮಾಡಿಕೊಂಡು ಉಪಯೋಗಿಸ್ಕೋಬೋದು ಆದರೆ ತುಳಸಿದಳ ಬಿಲ್ವ ಪತ್ರೆ ತಾವ್ರೆ ಹೂಗಳನ್ನು ನೀವು ಇವತ್ತು ದೇವರಿಗೆ ಇಟ್ಟು ಅದನ್ನ ತೆಗೆದು ಅದಕ್ಕೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಮತ್ತೆ ಅದನ್ನು ಪೂಜೆಗೆ ಬಳಸ್ಬೋದು ಯಾವಾಗ ಅಂತ ಹೇಳಿದ್ರೆ ನಿಮಗೆ ಮತ್ತೆ ಆ ಹೂಗಳು ಸಿಗ್ತಾ ಇಲ್ಲ ಅಂದರೆ ಒಂದು ಮಂಗಳವಾರ ಶುಕ್ರವಾರ ಭಾನುವಾರಗಳ ದಿನ ತುಳಸಿಯನ್ನು ಬಿಲ್ವ ಪತ್ರೆಯನ್ನು ನಾವು ಕೊಯ್ಬಾರ್ದು ಆ ಸಂದರ್ಭಗಳಲ್ಲಿ ಮಾತ್ರ ಈ ರೀತಿ ನೀವು ಒಂದು ಸಲ ದೇವರಿಗೆ ಇಟ್ಟಿದ್ದ ಈ ಹೂಗಳ ಈ ಒಂದು ತುಳಸಿ ದಳ ಅಥವಾ ಒಂದು ಬಿಲ್ವ ಪತ್ರೆಯನ್ನು ತೆಗೆದು ನೀರಿನಿಂದ ಪ್ರೋಕ್ಷಣೆ ಮಾಡಿ ಮತ್ತೆ ಅದನ್ನು ಬಳಸ್ಕೊಬೋದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಅದು ನಮಗೆ ಸಿಗ್ತಾ ಇಲ್ಲ ಇವತ್ತು ಇವತ್ತು ಅದನ್ನು ಕೊಯ್ಬಾರ್ದು ಅನ್ನೋ ಕಾರಣ ಇದ್ರೆ ಮಾತ್ರ ನೀವು ಮತ್ತೆ ಅದನ್ನು ದೇವರಿಂದ ತೆಗೆದು ವಾಪಸ್ಸು ಪೂಜೆಗೆ ಬಳಸ್ಕೋಬಹುದು ಬೇರೆ ಹೂಗಳನ್ನು ಯಾವುದೇ ಕಾರಣಕ್ಕೂ ಪುನಃ ಪುನಃ ಒಂದು ದಿನ ಆದಮೇಲೆ ಅದನ್ನು ತೆಗೆದು ಬಿಸಾಡಬೇಕೆ ಹೊರತು ದೇವರಲ್ಲಿ ಹಾಗೆ ಬಿಡಬಾರದು ಈ ರೀತಿ ತಪ್ಪುಗಳನ್ನು ಮಾಡಿದ್ದೆ ಆದರೆ ದೇವರ ಅನುಗ್ರಹ ಅನ್ನೋದು ನಮಗೆ ಸಂಪೂರ್ಣವಾಗಿ ಸಿಗೋದಿಲ್ಲ ಮಾಡುವ ಪೂಜೆಯಲ್ಲೂ ಒಂದು ಫಲ ಅನ್ನೋದು ನಮಗೆ ಸಿಗೋದಿಲ್ಲ ಈ ವಿಚಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ